ಅಣ್ಣ ಫೋನ್ ಮಾಡಿ ಹೇಳಿರೋದು ಇಷ್ಟು ಅಕ್ಕ ಕಸಿನ್ ಜೊತೆ ಎಲ್ಲ ಟ್ರಿಪ್ ಹೋಗಿದ್ದಾರೆ ಅಣ್ಣ ಶೂಟಿಂಗ್ ಮುಗಿಸ್ಕೊಂಡು ಜಾಯ್ನ್ ಆಗಿದ್ದಾರೆ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಮಲಗದವರು ಮತ್ತೆ ಎದ್ದೇಳಲಿಲ್ಲ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಈ ಮುದ್ದಾದ ಜೋಡಿಯ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ ನಾವು ಯಾವಾಗಲೂ ಕೂಡ ಮಾತಾಡ್ಕೊಳ್ತಾ ಇದ್ವಿ ಗಂಡ ಹೆಂಡತಿ ಅಂದರೆ ಈ ರೀತಿಯಾಗಿರಬೇಕು ಅಂತ ಪ್ರತಿ ವೇದಿಕೆ ಪ್ರತಿ ಕಾರ್ಯಕ್ರಮಗಳಲ್ಲೂ ಅವರಿಬ್ಬರ ನಡುವಿನ ಆ ಬಾಂಧವ್ಯ ಆ ಪ್ರೀತಿ ಎಷ್ಟಿದೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಅದರಲ್ಲೂ ಕೂಡ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಬಹುತೇಕ ಸಂದರ್ಭದಲ್ಲಿ ವಿಜಯ್ ರಾಘವೇಂದ್ರ ಅವರ ಪತ್ನಿಯ ಬಗ್ಗೆ ಮಾತಾಡ್ತಾ ಇದ್ರು ಅಷ್ಟು ಮಾತ್ರ ಅಲ್ಲ ಅವರ ಪತ್ನಿಯನ್ನು ಎಷ್ಟರ ಮಟ್ಟಿಗೆ ಅವರು ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ನಮ್ಮೆಲ್ರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಅಷ್ಟರ ಮಟ್ಟಿಗೆ ವಿಜಯ್ ರಾಘವೇಂದ್ರ ಪತ್ನಿಗೆ ಗೌರವ ಕೊಡ್ತಾ ಇದ್ರು ಅವರನ್ನ ಅಭಿಮಾನಿಸ್ತಾ ಇದ್ರು ಅವರನ್ನ ಪ್ರೀತಿಸ್ತಾ ಇದ್ರು ಅದಕ್ಕೆ ತಕ್ಕನ ಹಾಗೆ ಇದ್ದಂಥವ್ರು ಅಂದರೆ ವಿಜಯ ರಾಘವೇಂದ್ರ ಪತ್ನಿಯಾಗಿರುವಂಥ ಸ್ಪಂದನ ವಿಜಯ ರಾಘವೇಂದ್ರ ಗೆದ್ದಾಗ ಅವರಿಗೆ ಒಂದಷ್ಟು ಉತ್ಸಾಹ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ರು ಸೋತಾಗ ಧೈರ್ಯ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ರು ಒಟ್ಟಾರೆಯಾಗಿ ಅವರ ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭ ಎನ್ನುವ ರೀತಿಯಲ್ಲಿ ಸ್ಪಂದನ ಇದ್ದಂಥವ್ರು ಆದರೆ ಭಗವಂತ ಇಷ್ಟು ಚಿಕ್ಕ ವಯಸ್ಸಿಗೆ ಅವರನ್ನ ಕರ್ಕೊಂಡು ಬಿಟ್ಟಿದ್ದಾನೆ ಅದು ಕೂಡ 39-40 ವರ್ಷ ವಯಸ್ಸಿನ ಆಸುಪಾಸಿನಲ್ಲಿ ಹೃದಯಾಘಾತಕ್ಕೆ ಪ್ರಾಣ ಬಿಟ್ಟಿದ್ದಾರೆ ಅಂದರೆ ಅರಕ್ಷಣ ನಂಬೋದು ಬಹಳ ಕಷ್ಟ ಶ್ರೀಮುಳ್ಳಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಇಲ್ಲಿವರೆಗೂ ಕೂಡ ನಮಗೆ ಅಧಿಕೃತವಾದಂಥ ಮಾಹಿತಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಶ್ರೀಮುಳ್ಳಿ ಅವರು ಹೇಳ್ತಿರುವಂಥ ಪ್ರಕಾರ 2-3 ದಿನಗಳ ಹಿಂದಷ್ಟೇ ಅವರ ಕಸಿನ್ಸ್ ಜೊತೆಗೆ ಬ್ಯಾಂಕಾಕ್ಗೆ ಹೋಗಿದ್ರು ಪ್ರವಾಸಕ್ಕೆ ಅಂಥೇಳಿ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಶಾಪಿಂಗು ಅಥವಾ ಬೇರೆ ಬೇರೆ ಕಡೆಗಳೆಲ್ಲವೂ ಕೂಡ ತೆರಳಿ ಅದಾದ ಬಳಿಕ ಬಂದು ಮನೇಲಿ ಮಲ್ಕೊಂಡಿದ್ರಂತೆ ಜೊತೆಗೆ ವಿಜಯ ರಾಘವೇಂದ್ರ ಕೂಡ ಶೂಟಿಂಗ್ ಮುಗಿಸಿ ಅವ್ರನ್ನ ಜಾಯ್ನ್ ಆಗಿದ್ರಂತೆ ಅಂದರೆ ಅವರಿಗೆ ಹೃದಯಾಘಾತ ಆಯಿತು ಅಂತ ಗೊತ್ತಾದ ಮೇಲೆ ವಿಜಯ ರಾಘವೇಂದ್ರ ಹೋದ್ರ ಅಥವಾ ಅದಕ್ಕೆ ಮುಂಚೆನೇ ಹೋಗಿದ್ರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಖಚಿತವಾದಂಥ ಮಾಹಿತಿ ಇಲ್ಲ ಒಟ್ಟಾರಾಗಿ ಶಾಪಿಂಗ್ ಬಂದು ಮಲಗದವರು ಅದಾದ ನಂತರ ಎದ್ದೇ ಇಲ್ಲ ಅನುಮಾನ ಬಂದು ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿದಂಥ ಸಂದರ್ಭದಲ್ಲಿ ಗೊತ್ತಾದಂಥ ವಿಚಾರ ಅಂದರೆ ಹೃದಯಾಘಾತ ಅಂತೇಳಿ ಅದಾದ ಬಳಿಕ ಹೆಚ್ಚಿನ ಹೊತ್ತು ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಚಿಕಿತ್ಸೆಗೆ ಸ್ಪಂದಿಸಲೇ ಇಲ್ಲ ಸ್ಪಂದನ್ ಅವರ ಪ್ರಾಣ ಪಕ್ಷಿ ಹೊರಟೋಗ್ಬಿಟ್ಟಿತ್ತು ಅದು ಕೂಡ ಹಾರ್ಟ್ ಅಟ್ಯಾಕ್ಗೆ ಅಷ್ಟು ಚಿಕ್ಕ ವಯಸ್ಸಿಗೆ ಬಂಧುಗಳು ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಅವರಿಬ್ಬರ ನಡುವಿನ ಬಾಂಧವ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ವಿಚಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬಂಧುಗಳೇ ಸ್ಪಂದನ ಕೂಡ ಸಾಮಾನ್ಯ ಫ್ಯಾಮಿಲಿಯಿಂದ ಬಂದಂಥವರಲ್ಲ ಅವರ ತಂದೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ಬಿ ಕೆ ಶಿವರಾಮ್ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ ಒಳ್ಳೆ ಮಟ್ಟಿಗೆ ಹೆಸರನ್ನು ಕೂಡ ಮಾಡಿದಂಥವ್ರು ಇನ್ನು ಅವರ ಚಿಕ್ಕಪ್ಪ ಬಿ ಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಪ್ರಮುಖ ನಾಯಕ ಜೊತೆಗೆ ಎಮ್ ಎಲ್ ಸಿ ಕೂಡ ಹೌದು ಸಚಿವರಾಗಬೇಕಾದಂಥ ಪ್ರಮುಖ ನಾಯಕ ಕೂಡ ಹೌದು ಹಾಗೆಯೇ ಇವರ ಸಹೋದರ ಸ್ಪಂದನ ಅವರ ಸಹೋದರ ರಕ್ಷಿತ ಶಿವರಾಮ್ ಈ ಬಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಕೂಡ ಮಾಡಿದಂಥವ್ರು ಈ ರೀತಿಯಾಗಿ ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬಂದಂಥವ್ರು ಸ್ಪಂದನ ಇನ್ನು ಸ್ಪಂದನ ಮತ್ತು ವಿಜಯ್ ರಾಘವೇಂದ್ರ ಅವರಿಬ್ಬರು ಕೂಡ ಪ್ರೀತಿಸಿ ಮನೆಯವರನ್ನ ಒಪ್ಪಿಸಿ ಮದುವೆ ಆದಂಥವ್ರು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಬೇರೆ ಬೇರೆ ಸಂದರ್ಭದಲ್ಲಿ ವಿಜಯ್ ರಾಘವೇಂದ್ರ ಈ ವಿಚಾರವನ್ನು ಹೇಳ್ಕೊಂಡಿದ್ದಾರೆ 2003ರಲ್ಲಿ ಮಲೇಶ್ವರಂನ ಯಾವುದೋ ಕಾಫಿ ಡೇನಲ್ಲಿ ನೋಡಿದ್ರಂತೆ ಮೊದಲ ನೋಟದಲ್ಲೇ ಇಷ್ಟ ಆದ್ರಂತೆ ಅದಾದ ಬಳಿಕ ಒಂದಷ್ಟು ವರ್ಷಗಳಾದಮೇಲೆ ಮತ್ತೆ ಶೇಷಾದ್ರಿಪುರಂನ ಯಾವುದೋ ಕಾಫಿ ಡೇನಲ್ಲಿ ಸಿಕ್ಕಿದ್ರು ಆಗಲೂ ಕೂಡ ಅವ್ರನ್ನ ಕಂಡು ಇವರಿಗೆ ಒಂದು ರೀತಿಯಲ್ಲಿ ಪ್ರೀತಿಯೋ ಅಥವಾ ಏನೋ ಒಂದು ಅವ್ರಿಗೆ ಶುರುವಾಗಿತ್ತಂತೆ ಆನಂತರ ಜಿಮ್ಮು ಮದುವೆ ಮನೆಯಲ್ಲಿ ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿದ್ರು ಅದಾದ ಬಳಿಕ ವಿಜಯ್ ರಾಘವೇಂದ್ರ ಅವರೇ ಹೋಗಿ ತಮ್ಮ ಪ್ರೀತಿ ನಿವೇದನೆಯನ್ನು ಮಾಡಿಕೊಂಡಿದ್ರಂತೆ ಅದಾದ ಬಳಿಕ ಮನೇಲಿ ಹುಡುಗಿ ಹುಡುಕುವಂಥ ವಿಚಾರ ಗೊತ್ತಾಗ್ತಿದ್ದ ಹಾಗೆ ತಂದೆಗೆ ಈ ವಿಚಾರವನ್ನು ತಿಳಿಸ್ತಾರೆ ಅದಾದ ಬಳಿಕ ಅವರ ಕುಟುಂಬಸ್ಥರು ಬಿ ಕೆ ಶಿವರಾಮ್ ಕುಟುಂಬಸ್ಥರ ಜೊತೆಗೆ ಮಾತಾಡ್ತಾರೆ ಬಿ ಕೆ ಶಿವಕುಮಾರ್ ಅವರಿಗೂ ನನ್ನ ಮಗಳು ಒಳ್ಳೆ ಕುಟುಂಬಕ್ಕೆ ಹೋಗ್ತಿದ್ದಾಳೆ ಅಂತ ಅನಿಸುತ್ತೆ ಹೀಗಾಗಿ ಅವರು ಕೂಡ ದಿಢೀರಂತ ಹೇಳಿ ಒಪ್ಕೊಳ್ತಾರೆ 2003ರಲ್ಲಿ ಅವರು ಮೊದಲ ಬಾರಿಗೆ ಭೇಟಿಯಾಗಿದ್ದು 2007ರಲ್ಲಿ ಅವರಿಬ್ಬರಿಗೂ ಕೂಡ ಮದುವೆ ಆಯಿತು ಅದಾದ ಬಳಿಕ ಅದ್ಭುತವಾಗಿ ಜೀವನವನ್ನು ಸಾಗಿಸ್ತಾ ಇದ್ದಂಥವ್ರು ಓರ್ವ ಮಗ ಇದ್ದ ಶೌರ್ಯ ಅಂತೇಳಿ 11-12 ವಯಸ್ಸಿನ ಆಸುಪಾಸು ಮಗನಿಗೆ ಇದೀಗ ಆ ಮಗ ಕೂಡ ಅಷ್ಟೆ ತುಂಬ ಚಿಕ್ಕ ವಯಸ್ಸಿಗೆ ತನ್ನ ತಾಯಿಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆ ತಾಯಿ ಇಲ್ಲದಂಥ ಆ ಸಂದರ್ಭವನ್ನು ಇನ್ನೊಂದು ಬಹಳ ಬೇಸರದ ವಿಚಾರ ಅಂದರೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಇನ್ನೊಂದು 19 ದಿನಕ್ಕೆ ಅವರಿಬ್ಬರು ಕೂಡ ಮ್ಯಾರೇಜ್ ಆ್ಯನಿವರ್ಸರಿಯನ್ನು ಆಚರಿಸ್ಕೊಳ್ಬೇಕಾಗಿತ್ತು ಅಂದರೆ 16ನೇ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಬೇಕಾಗಿತ್ತು ಅದರ ಅಷ್ಟರೊಳಗಾಗಿ ಭಗವಂತ ಆ ಕುಟುಂಬಕ್ಕೆ ಇಂಥದೊಂದು ಮೋಸವನ್ನು ಮಾಡಿದ್ದಾನೆ ಒಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೇಖಾರಾಣಿ ಕಶ್ಯಪ್ ಅವರು ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮಂಥವು ಆ್ಯಕ್ಟಿವಾಗಿ ಗುರುತಿಸ್ಕೊಂಡಂಥವ್ರು ನಿರ್ದೇಶಕಿ ನಿರ್ಮಾಪಕಿ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಗುರುತಿಸ್ಕೊಂಡಂಥವ್ರು ಹಾಗೆ ಈ ಕುಟುಂಬ ಜೊತೆಗೆ ಭಾಳ ಚೆನ್ನಾಗಿದ್ದಂಥವ್ರು ಒಂದು ಅದ್ಭುತವಾದಂಥ ಬರಹವನ್ನು ಬರೆದಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಗಿನ್ನಷ್ಟು ಹತ್ತಿರ ಆಗುತ್ತಾ ಬರಹ ಅವ್ರೇನು ಬರೆದಿದ್ದಾರೆ ಅದನ್ನು ನಿಮ್ಮ ಮುಂದೆ ಓದಿ ಹೇಳ್ತೀನಿ ಆಗ ವಿಜಯ್ ರಾಘವೇಂದ್ರ ಮತ್ತು ಸ್ಪಂದನ ನಡುವಿನ ಆ ಲವ್ ಸ್ಟೋರಿ ಹಾಗೆ ಅವರಿಬ್ಬರ ನಡುವಿನ ಬಾಂಧವ್ಯ ನಿಮಗೆ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ ಅವರು ಈ ರೀತಿಯಾಗಿ ಬರಿತಾ ಹೋಗ್ತಾರೆ ಸ್ಪಂದನ ನನ್ನ ಅಜ್ಜು ಅವಳು ಹುಟ್ಟಿದಾಗಿನಿಂದ ಇದುವರೆಗೂ ನಾನು ಅವಳನ್ನು ಆ ಹೆಸರಿನಿಂದ ಕರೆದೇ ಇಲ್ಲ ಕರೆದುದೆಲ್ಲವೂ ಕೂಡ ಅಚ್ಚು ಅಂತಾನೆ ಸೌಮ್ಯ ಮುಖದ ಸುಂದರ ಹಠಮಾರಿ ಆಸೆ ಪಟ್ಟಿದ್ದನ್ನು ನೆರವೇರಿಸಲು ಅಪ್ಪ ಅಮ್ಮ ಅಣ್ಣ ತುದಿಗಾಲಲ್ಲಿ ನಿಂತಿರ್ತಾ ಇದ್ರು
ನಂತರ ಬಂದಂತ ಗಂಡ ವಿಜಯರಾಘವೇಂದ್ರನು ದೇವ ಅಳತೆ ಮಾಡಿಟ್ಟ ಹಾಗೆ ಸಿಕ್ಕ ಅಮೂಲ್ಯ ವಜ್ರ. ಆತನ ಪ್ರಪಂಚದಲ್ಲಿ ಮೊದಲು ಪ್ರೀತಿಯ ಪತ್ನಿಗೆ ಸ್ಥಾನ, ನಂತರ ಮಿಕ್ಕೆಲ್ಲ. ಬಹಳ ಮುಗ್ಧಿಯಾಗಿದ್ದ ನನ್ನ ಅಚ್ಚುವನ್ನ ಒಮ್ಮೆ ಸದಾಶಿವನಗರ ಪಾರ್ಕ್ ಬಳಿ ಹರೆಯದ ಹುಡುಗನೊಬ್ಬನ ಜೊತೆ ಕಾರಿನಲ್ಲಿ ಕುಳಿತು ಹರಟೆ ಹೊಡೆತಿದ್ದನ್ನ ಕಂಡು ಜೀವ ಬಾಯಿಗೆ ಬಂದಿತ್ತು. ಅವಳಪ್ಪ ಬಿ ಕೆ ಶಿವರಾಮ್, ಮೊದಲೇ ಹುಲಿ, ನಿನ್ನ ಪ್ರಾಣ ಪಕ್ಷಿ ಎಲ್ಲಿಟ್ಟಿದೀಯಾ ಹೇಳು ಅಂತ ರೇಗಿಸ್ತಾಗ್ಲೆಲ್ಲ ಮಗಳನ್ನ ಮುದ್ದು ಮಾಡ್ತಾ ಅಚ್ಚು ಒಳಗಿದೆ ನನ್ನ ಪ್ರಾಣ ಪಕ್ಷಿ ಅಂತಿದ್ದ. ಅಪ್ಪನ ಅಪಾರ ಪ್ರೀತಿ ಅವಳ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಸದಾ ಉತ್ತುಂಗದಲ್ಲಿ ಇಟ್ಟಿತ್ತು. ಇಂತಹ ಅಪ್ಪನ ಬಳಿ ಮಗಳ ಹಿತರಕ್ಷಣೆಯ ದೃಷ್ಟಿಯಿಂದ ಚಾಡಿ ಹೇಳಲು ಬೇಡುವೋ ಅಂತ ಬಹಳ ದಿನ ಒದ್ದಾಡಿದ್ದೆ. ನಂತರ ಕರೆ ಮಾಡಿ ನಿನ್ನ ಜೊತೆ ಕಾರ್ನಲ್ಲಿದ್ದ ಹುಡುಗನ ವಿವರ ಕೊಡುವಂದೆ. ಆಂಟಿ, ನಾನು ಮದುವೆ ಆದ್ರೆ ಅವರನ್ನೇ ಅಪ್ಪನನ್ನ ಒಪ್ಪಿಸಿ ಅಂದ್ಲು. ಎಷ್ಟು ಹಠ ಮಾಡಿದ್ರೂ ಹುಡುಗ ಯಾರಂತ ಹೇಳ್ತಾ ಇಲ್ಲ. ಕಡೆಗೆ, ಆಂಟಿ ಸಿನಿಮಾದವರು ಅಂದ್ರೆ ನೀವೆಲ್ಲ ಬೇಡ ಅಂತೀರಿ, ಅದಕ್ಕೆ ಅವರ ಹೆಸರು ಹೇಳಲ್ಲ ಅಂದ್ಲು. ಹಾಗಾದ್ರೆ ನಾನು ನಿನ್ನ ಪ್ರೀತಿಗೆ ಸಪೋರ್ಟ್ ಮಾಡಲ್ಲ ಅಂದೆ. ಅಚ್ಚು ಮೇಲೆ ಕಣ್ಗಾವಲು ಹಾಕಿದ್ರು ನನ್ನ ಕೈಗೆ ಎಲ್ಲೂ ಸಿಕ್ಕಿ ಹಾಕಿಕೊಳ್ಳದ ಜಾಣ ತರ ತೋರುವಷ್ಟು ದೊಡ್ಡವಳಾಗಿ ಬಿಟ್ಟಿದ್ಲು. ಬಹಳ ಗಲಾಟೆ ಮಾಡಿದ ನಂತರ ಸಣ್ಣ ಧ್ವನಿಯಲ್ಲಿ ಹೇಳಿದ್ಲು, ಚಿನ್ನಾರಿ ಮುತ್ತ, ಈ ಮಧ್ಯೆ ನನ್ನ ಆಪ್ತ ಹಾಗೂ ನನ್ನ ಸೋಲ್ಮೇಟ್ ಶಿವರಾಮ್ಗೆ ಅಚ್ಚು ವಿಚಾರ ಹೇಳಬೇಕು ಅಂತ ನಿರ್ಧರಿಸಿದ್ರು, ಶೂಟಿಂಗ್ ನಲ್ಲಿ ಬ್ಯುಸಿ ಆದೆ. ಬೆಳಗ್ಗೆ ಬೆಳಗ್ಗೆ ಶಿವರಾಮ್ ಕರೆ, ನಿನ್ನ ಮಗಳು ಅಚ್ಚುಗೆ ಮದುವೆ ಮಾಡ್ತಿದ್ದೀನಿ ಅಂತ. ಮತ್ತೆ ನನ್ನ ಜೀವ ಬಾಯಿಗೆ ಬಂತು. ಹುಡುಗ ಯಾರು ಅಂತ ನಡುಗುವ ಧ್ವನಿಯಲ್ಲಿ ಕೇಳಿದೆ. ಯಾವುದೇ ಕಾರಣಕ್ಕೂ ಅಚ್ಚು ಕನಸು ಛಿದ್ರವಾಗುವುದು ನನಗಿಷ್ಟ ಇರಲಿಲ್ಲ. ಯಾಕಂದ್ರೆ ನಮ್ಮ ಪಾಲಿಗೆ ಅವಳು ಸ್ವರ್ಗದಿಂದ ನೇರವಾಗಿ ನಮ್ಮ ಕೈಗೆ ಸಿಕ್ಕ ಹೂ. ನಿಧಾನವಾಗಿ ಸಮಾಧಾನಕರದ ಧ್ವನಿಯಲ್ಲಿ ಶಿವರಾಮ್ ಹೇಳಿದ್ದು, ಅಚ್ಚನೇ ಆರಿಸ್ಕೊಂಡಿದ್ದಾಳೆ ವಿಜಯರಾಘವೇಂದ್ರ, ಒಳ್ಳೆ ಹುಡುಗನನ್ನೇ ಆರಿಸ್ಕೊಂಡಿದ್ದಾಳಲ್ವಾ. ಶಿವರಾಮ್ ಮಾತು ಹೇಳ್ತಾ ಇದ್ದ ಹಾಗೆ ನೂರಾರು ಬಂಡೆಗಳು ತಲೆಯಿಂದ ಕೆಳಗೆ ಇಳಿದ ಸುಂದರ ಅನುಭವ. ಇಲ್ಲಿ ವಿಜಯರಾಘವೇಂದ್ರ ಪುಣ್ಯ ಮಾಡಿದ್ನೋ ಅಚ್ಚು ಪುಣ್ಯ ಮಾಡಿದ್ಲೋ ಗೊತ್ತಿಲ್ಲ, ಅವರ ದಾಂಪತ್ಯ ಜೀವನ ಸ್ವರ್ಗದ ಗೋಡೆಗಳಿಂದ ರಚನೆಯಾಗಿತ್ತು. ನಾನವಳನ್ನ ಆಗಾಗ್ಗೆ ಚಿನ್ನಾರಿ ಮುತ್ತಿ ಅಂದ್ರೆ ಅಲ್ಲ, ನಾನು ಅಚ್ಚು ಅಂತಿದ್ಲು. ಅಚ್ಚು ಚಿಕ್ಕವಳಿದ್ದಾಗ ಅವಳ ಮಾವನ ಮನೆ ಬೆಳ್ತಂಗಡಿಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ಹಗಲು ರಾತ್ರಿ ನಡೀತಾ ಇದ್ದ ಧಾರಾವಾಹಿ ಪುಟ್ಟಿ ನನ್ನ ಹೆಗಲಿಗಂಟಿಕೊಂಡು ಹಗಲು ರಾತ್ರಿ ಬೇಸರವಿಲ್ಲದೆ ಆಸಕ್ತಿಯಿಂದ ಶೂಟಿಂಗ್ ನೋಡ್ತಾ ಇದ್ಲು. ಒಮ್ಮೆ ಧಾರಾವಾಹಿಗೆ ಸಂಭಾಷಣೆ ಬರೀತಾ ಕುಳಿತಿದ್ದೆ. ಮುಖ ಊದಿಸಿಕೊಂಡು ಹತ್ತಿರ ಬಂದು ಸೌಮ್ಯವಾದ ಕೋಪದಿಂದ, ಆಂಟಿ ನಾನು ಅವತ್ತಿಂದ ನೋಡ್ತಿದ್ದೀನಿ, ಧಾರಾವಾಹಿಯಲ್ಲಿ ನನ್ನ ಹೆಸರು ಯಾಕೆ ಇನ್ನೂ ಬಂದಿಲ್ಲ ಅಂತ ಕೇಳಿದ್ಲು. ನನಗರ್ಥವಾಯಿತು, ನನ್ನ ಪ್ರೀತಿ ಪಾತ್ರ ಆಂಟಿ ತನ್ನ ಹೆಸರಲ್ಲದೆ ಬೇರೆ ಹೆಸರುಗಳನ್ನು ಪಾತ್ರಗಳಿಗೆ ಇಡೋದಕ್ಕೆ ಸಾಧ್ಯವೇ? ಪಟ್ಟನೆ ನಾನು ಎಚ್ಚೆತ್ತು ಹೇಳಿದೆ, ಅಚ್ಚು ಮುಂದಿನ ಸೀರಿಯಲಲ್ಲಿ ಮುಖ್ಯ ಪಾತ್ರಧಾರಿಯ ಹೆಸರು ಅಚ್ಚು ಅಂತಾನೆ ಇರುತ್ತೆ ನೋಡು. ಪ್ರಾಮಿಸ್ ಅಂದ್ಲು, ಪ್ರಾಮಿಸ್ ಎಂದೆ. ಅದರಂತೆ ನನ್ನ ಮುಂದಿನ ಮಕ್ಕಳ ಧಾರಾವಾಹಿ ಜಿಮ್ ಜಿಮ್ ಜಿಂಬಾದಲ್ಲಿ ಮುಖ್ಯ ಪಾತ್ರಧಾರಿಯ ಹೆಸರು ಅಚ್ಚು ಅಂತಾನೆ ಇಟ್ಟೆ. ಮತ್ತೆ ಅವಕಾಶ ಸಿಕ್ಕಾಗಲೆಲ್ಲ ಅಚ್ಚುಗಳು ನನ್ನ ಎಲ್ಲ ಸೀರಿಯಲ್ಗಳಲ್ಲೂ ಓಡಾಡಿಬಿಟ್ರು. ಅಚ್ಚು ಈ ಭೂಮಿಗೆ ಬರೋದಕ್ಕೆ ಒಳ್ಳೆಯ ಅಪ್ಪ ಅಮ್ಮಂದಿರ ಆಯ್ಕೆ ಸರಿಯಾಗಿತ್ತು. ಅಣ್ಣನ ಆಯ್ಕೆ ಅದೃಷ್ಟದಿಂದ ಕೂಡಿತ್ತು. ಗಂಡನ ಆಯ್ಕೆಗೆ ಸ್ವರ್ಗದಿಂದ ದೇವತೆಗಳೆಲ್ಲ ಬಂದು ಹರಸಿದ್ರು. ಮಗನ ಆಯ್ಕೆಯು ಸ್ವರ್ಗದಿಂದ ಬಂದ ಮುದ್ದಾದ ದೇವರಾಗಿತ್ತು. ಇಲ್ಲೇ ಸ್ವರ್ಗ ಸೃಷ್ಟಿಸಿದ್ದ ನೀನು ಇಷ್ಟು ಬೇಗ ನಿನ್ನ ತವರು ಮನೆ ಒನ್ ವೇ ಆ ಸ್ವರ್ಗಕ್ಕೆ ಹೋಗುವ ಆತುರ ಏನಿತ್ತು? ಮರಳಿ ಬಾರದ ಲೋಕಕ್ಕೆ ಹೋಗಿಬಿಟ್ಟಿದ್ದೀಯಾ, ಅಲ್ಲೂ ಸುಖವಾಗಿರು ಕಂದ. ಈ ರೀತಿಯಾಗಿ ರೇಖಾರಾಣಿ ಕಶ್ಯಪ್ ಒಂದು ಭಾವುಕ ಬರಹವನ್ನ ಬರೆದಿದ್ದಾರೆ. ಬಂಧುಗಳೇ, ಇದನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಸ್ಪಂದನ ಸ್ವಭಾವ ಎಂಥದ್ದು ಅಂತ. ಸಾಧಾರಣವಾಗಿ ಎಲ್ಲೂ ಕೂಡ ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಯಾವುದೇ ಕಾಂಟ್ರವರ್ಸಿ ಮಾಡ್ಕೊಂಡಂಥವರಲ್ಲ, ಅಥವಾ ಬೇರೆ ಬೇರೆ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಿದ್ದು ತೀರಾ ತೀರಾ ಕಡಿಮೆ. ಅಲ್ಲಿಗೆ ಬಂದಾಗಲೂ ಕೂಡ ತೀರಾ ಮೃದು ಮಾತು. ನಿಮಗೆ ಎಷ್ಟೇ ಹುಡುಕಿದ್ರು ಕೂಡ ಮಾಧ್ಯಮಗಳಲ್ಲಿ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಬೈಟ್ ಸಿಗೋದು ತೀರಾ ತೀರಾ ಅಪರೂಪ. ಅಲ್ಲೋ ಇಲ್ಲೋ ಒಂದೊಂದು ಮಾತನ್ನು ಆಡಿರ್ಬೋದು. ಅಷ್ಟರ ಮಟ್ಟಿಗಿನ ಸೌಮ್ಯ ಸ್ವಭಾವದ ಹೆಣ್ಣುಮಗಳು ಸ್ಪಂದನ. ಇನ್ನು ವಿಜಯರಾಘವೇಂದ್ರ ಬಗ್ಗೆ ನಾವು ಹೇಳೋದೇ ಬೇಡ ಬಿಡಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತ್ಯಂತ ಸಂಭಾವಿತ ನಟ ಯಾರು ಅಂದರೆ ಅದರಲ್ಲಿ ಮೊದಲ ಸ್ಥಾನದಲ್ಲಿ ವಿಜಯರಾಘವೇಂದ್ರ ಕಾಣಿಸ್ಕೊಳ್ತಾರೇನೋ. ಪುನೀತ್ ರಾಜ್ಕುಮಾರ್ ಅವರು ಯಾವ ರೀತಿಯಾಗಿದ್ದರು, ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿ ಇರೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಂಥವರು ವಿಜಯ ರಾಘವೇಂದ್ರ. ಅಷ್ಟರ ಮಟ್ಟಿಗಿನ ಸಂಭಾವಿತ ನಟ, ಯಾವುದೇ ಕಾಂಟ್ರವರ್ಸಿ ಇಲ್ಲ, ಯಾವುದೇ ಬ್ಲ್ಯಾಕ್ ಮಾರ್ಕ್ ಇಲ್ಲ, ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇನ್ನೇನೋ ಕಿರಿಕ್ ಮಾಡಿಕೊಂಡ್ರು ಅನ್ನುವಂಥದ್ದಿಲ್ಲ. ಅಷ್ಟರ ಮಟ್ಟಿಗಿನ ಸಂಭಾವಿತ ನಟ ಈ ವಿಜಯ ರಾಘವೇಂದ್ರರಿಗೆ. ಇದೀಗ ಆ ಭಗವಂತ ಯಾಕೆ ಈ ಪರಿಯಾದಂಥ ಮೋಸವನ್ನು ಮಾಡ್ದ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ನೋವನ್ನು ಹೇಗೆ ತಡ್ಕೊಳ್ತಾರೋ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅವರ ಪತ್ನಿಯನ್ನು ಪ್ರೀತಿಸ್ತಾ ಇದ್ರು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂತಹ ಬೇರೆ ಬೇರೆ ಜೋಡಿಗಳಿದ್ದಾವೆ, ಇನ್ನು ಸಾಕಷ್ಟು ಅದ್ಭುತ ಜೋಡಿಗಳಿದ್ದಾವೆ. ಆದರೆ ಅಂತಹ ಕೆಲವೇ ಕೆಲವು ಅಪರೂಪದ ಜೋಡಿಗಳಲ್ಲಿ ಈ ಜೋಡಿ ಒಂದು. ಯಾಕಂದ್ರೆ ವಿಜಯರಾಘವೇಂದ್ರ ನಾವು ಬಿಗ್ ಬಾಸ್ನಲ್ಲಿ ನೋಡಿದಾಗಲೇ ಗೊತ್ತಾಗಿದೆ ಎಷ್ಟರ ಮಟ್ಟಿಗೆ ಅವರು ತಮ್ಮ ಪತ್ನಿಯನ್ನು ಪ್ರೀತಿಸ್ತಾರೆ ಅಂತ. ಇತ್ತೀಚೆಗಷ್ಟೇ ಜೀ ಕನ್ನಡದ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ, ಡಿ ಕೆ ಡಿ ಅನ್ಸುತ್ತೆ, ಆ ಕಾರ್ಯಕ್ರಮದಲ್ಲೂ ಕೂಡ ಹೇಳ್ತಾ ಇದ್ರು, ಪತ್ನಿ ಯಾವ ರೀತಿಯಾಗಿ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ಲು ಅಥವಾ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ಲು ಅಂತೇಳಿ. ಅಷ್ಟರ ಮಟ್ಟಿಗಿನ ಅದ್ಭುತವಾದಂಥ ಜೋಡಿ ಇವರಿಬ್ಬರದ್ದು. ಆದರೆ ಆ ಭಗವಂತ ಈ ಜೋಡಿ ಮೇಲೆ ಅದು ಯಾಕೆ ಕಣ್ಣು ಹಾಕಿದ್ನೋ ಗೊತ್ತಿಲ್ಲ, ಸ್ಪಂದನನ್ನು ಬಹಳ ಬೇಗ ಕರೆಸ್ಕೊಂಡು ಬಿಟ್ಟಿದ್ದಾನೆ. ಬಂಧುಗಳೇ, ಇದರ ಜೊತೆಗೆ ನಾನು ಹೇಳುವಂಥ ಇನ್ನೊಂದು ವಿಚಾರ ಅಂದರೆ, ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ,
ದಯವಿಟ್ಟು ಈ ವಿಚಾರದಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಿ. ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಹಾಗೆ ಇವರ ವಿಚಾರದಿಂದ ನಾವು ಬದುಕಿನಲ್ಲಿ ಕಲಿಯುವಂಥ ಪಾಠವೂ ಸಾಕಷ್ಟಿದೆ. ಪ್ರತಿ ಕ್ಷಣ ಅಸೂಯೆ, ಹೊಟ್ಟೆ ಕಿಚ್ಚು, ಇನ್ನೊಬ್ಬರನ್ನ ಹಾಳು ಮಾಡಬೇಕು, ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಿರ್ತೀವಿ. ಇವರು ನೋಡಿದ ಮೇಲೆ ಅನಿಸುತ್ತೆ ಬದುಕು ಬಹಳ ಕ್ಷಣಿಕ, ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇರುವಷ್ಟು ದಿನಗಳ ಕಾಲ ಪ್ರೀತಿಸಿ, ಪ್ರೀತಿಯನ್ನು ಹಂಚಿ. ಧನ್ಯವಾದ.